ಪ್ರಾತಃಸ್ಮರಾಮಿ ಹೃದಿ ಸಂಸ್ಫುರದಾತ್ಮತತ್ವಂ ಯತ್ ಸುಖಂ ಪರಮಹಂ ಸಹೋದರ್ತೋಯಂ ಯತ್ ಸ್ವಪ್ನ ಜಾಗೃತ ನಿತ್ಯಂ ತದ್ಬ್ರಹ್ಮ ನಿಶ್ಮನಿಮಹಂ ನಚ ಭೂತ ಸಂಗ. ಇವತ್ತು ಯಜ್ಞೋಪಿದ್ವ ಧಾರಣೆ ಜನಿವಾರ ಅಂತ ಕರೆಯುತ್ತೀವಿ ಕನ್ನಡದಲ್ಲಿ ಯಜ್ಞೋಪವೀತ. ಯಜ್ಞೋಪವೀತವನ್ನು ಅದಕ್ಕೆ ಬ್ರಹ್ಮ ಅಂತ ಕರಿತೀವಿ. ಅದಕ್ಕೆ ಬ್ರಹ್ಮೋಪದೇಶದ ಒಂದು ಉಪವೀತ ಧರಿಸುವುದು ಅಪ್ರಸ್ತುತವಾಗಿ. ಪ್ರಥಮ ಪ್ರಯಾಣೇ ಪ್ರಕಾಶಮಾನ ಪ್ರತಿ ಪ್ರಯಾಣೇ ಅಮೃತೋಪಮಾನ ಅಂತನ್ ನಿರಂತರ ದಿವ್ಯಮೇದಮಾನೇ ಆನಂದ ರೂಪಮವಲಂ ಸ್ಮರಾಮಿ. ಆ ಶಕ್ತಿಯನ್ನು ಅಪವಂತನಿಗೆ ಎಷ್ಟು ಶಕ್ತಿ ಇದೆ ಅಂತ ಕೇಳಿಬಿಡ್ತಾನೆ ಮನುಷ್ಯ. ಅದಕ್ಕೋಸ್ಕರ ಅಬಲ ಅಂದ್ಬಿಟ್ಟು ಭೂಮಿ ತಿರುಗ್ತಿದೆ, ಬ್ರಹ್ಮಾಂಡಗಳು ತಿರುಗ್ತಿದೆ, ಜೀವ ಜಗತ್ ರಾಶಿಯನ್ನು ನೋಡ್ಕೋತಾ ಇರೋ ಶಕ್ತಿ ಆ ಗಾಯತ್ರಿ ಸ್ವರೂಪ ಯಜ್ಞೋ. ಅದೊಂದು ಯಜ್ಞ, ಸೃಷ್ಟಿಯಲ್ಲಿ ನಡೆಯುತ್ತಿರುವ ಭಗವಂತನ ಯಜ್ಞ. ಅದಕ್ಕೆ ಸಿಂಬಾಲಿಕ್ ಆಗಿ ಅಂದರೆ ಅದನ್ನು ಸ್ಮರಣೆಗೋಸ್ಕರ ಯಜ್ಞೋಪವೀತವನ್ನು ನಾವು ಜನಿವಾರ ಅಂತ ಕರಿತೀವಿ. ಅದಕ್ಕೆ ಬ್ರಹ್ಮಚಾರಿಗಳಿಗೆ ಬ್ರಹ್ಮೋಪದೇಶ ಅಂತ ಕೊಟ್ಟ ಮೇಲೆ ಗಾಯತ್ರಿ ಮಂತ್ರವನ್ನು ಅದನ್ನು ಧರಿಸ್ತಾನೆ ತಂದೆ, ಧರಣ ಮಗನಿಗೆ ಧರಿಸ್ತಾನೆ. ಅದು ಯಜ್ಞೋಪವೀತ, ಉಪವೀತ ಸಮೀಪ ಉಪನಯನ ನಯನ ಕಣ್ಣು ಹತ್ತಿರ ತೆಗೆದುಕೊಂಡು ಹೋಗುವುದು. ಬ್ರಹ್ಮೋಪದೇಶ ಮಂತ್ರದಿಂದ ಬ್ರಹ್ಮಜ್ಞಾನವನ್ನು ಪಡೆಯುವುದು ಭಾರತೀಯ ಸನಾತನ ಧರ್ಮದಲ್ಲಿ ಶ್ರೇಷ್ಠ ಧಾರ್ಮಿಕ ಧರ್ಮ ಆಚರಣೆ. ಅದರ ಪ್ರಯುಕ್ತವಾಗಿ ಜನಿವಾರ ಇಸ್ ಅ ಕಾನ್ಸಕ್ರೇಷನ್, ಪವಿತ್ರಗೊಳಿಸುವುದು ನಮ್ಮನ್ನು. ನಾವು ದೇಹ ಮಾನಸಿಕ ಎಚ್ಚರಗೊಳ್ಬೇಕಾದ ಬದಲಾಯಿಸ್ತಿರಬೇಕು. ಸ್ನಾನ ಸಂಧ್ಯಾನವನ್ನುಗಳಿಂದಾಗಿ ನಮ್ಮನ್ನು ನಾವು ಮೇಲಕ್ಕೆತ್ತಾ ಇರಬೇಕು. ಹಾಗಾಗಿ ಈಗ ಯಜುರ್ವೇದ ಇವತ್ತು ಇದೆ, ಆ ಧಾರಣೆಯಾಗಿ ಅದನ್ನು ನೂಲು ಹುಣ್ಣಿಮೆ ಅಂತ ಕರಿತೀವಿ. ವೇದಗಳ ಕಾಲದಿಂದ ಋಷಿ ಪರಂಪರೆಯಲ್ಲಿ ವಿಧಿಸಿರುವ ಪವಿತ್ರಗೊಳಿಸುವ ಆಚರಣೆ ಇದು. ಈ ಪದ್ಧತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ನೂರಾರು ಎಲ್ಲರೂ ಚಿನ್ನ ಬೆಳ್ಳ ಮಾಡುವ ಆಚಾರ್ಯರು, ಗಣೇಶನ್ ಮಾಡುವ ಆಚಾರ್ಯರು, ಮರ ಕುಟ್ಟುತ್ತಾರಲ್ಲ ಮರ ಕೆತ್ತುತ್ತಾರಲ್ಲ ಅವರ ಆಚಾರರು ಎಲ್ಲರೂ, ಜೈನರಲ್ಲೂ ಇದೆ ಯಜ್ಞೋಪವೀತ ಧಾರಣೆ. ಯಜ್ಞೋಪವೀತಂ ಅಂದರೆ ಅದನ್ನು ಬ್ರಹ್ಮಸೂತ್ರ ಅಂತ ಕರೀತೀವಿ. ದಿ ಬ್ರಹ್ಮ ಇಸ್ ಅ ಪ್ರಿಮಾರ್ಡಿಯಲ್ ಪವರ್ ಆಫ್ ದಿ ಕಾನ್ಷಿಯಸ್ನೆಸ್. ಅದು ಅದನ್ನು ವ್ರತಭಂಗ ಜಲಭಂಗ ಯಜ್ಞ ಸೂತ್ರಾದಿಗಳನ್ನು ಕರಿತೀವಿ. ಎಡಭುಲದಿಂದ ಹೀಗೆ ಹಾಕ್ಕೊಳ್ತೀವಿ. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿ ಪುರಸ್ತಾತ್ ಆಯುಷ್ಯಮಗ್ರಂ ಬಲಮಂಚ ಸುಗ್ನಂ ಯಜ್ಞೋಪವೀತಂ ಬಲಮಸ್ತು ತೇಜ ಬಲಗಮಡೆಯವಾಗಿ ಇಲ್ಲಿಯೇ ಧರಿಸ್ತೀವಿ. ಅದನ್ನು ಮೂರು ದಳೆ ಮೂರು ಎಳೆ ಮೂರು ಅದು ಏನೋ ಅರ್ಥ ಕೊಡ್ತಾರೆ ಕೆಲವರು ಹೆಂಡತಿಗೆ ಒಂದು ಹೆಂಡತಿಗೆ ಇವರೇ ಹಾಕೋಬೇಕು ಇರಲಿ, ಯಾಕೆ ಅಂತಂದರೆ ಒಂದಲ್ಲ ಎರಡಲ್ಲ ಮೂರು ಧರಿಸ್ತಾರೆ ಇನ್ನೊಂದು ವಸ್ತ್ರ ಅಂತ. ನಾನು ಮೂರು ಧರಿಸ್ತೀನಿ ಅವರು. ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತೇ ಸಹದನ್ ಪುರಸ್ತಾತ್ ಆಯುಷ್ಯಮಗ್ರಂ ಪರಿಮಂಚ ಮುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜ. ಜೀರ್ಣತಂತುವಾಗುತ್ತೆ ಪ್ರತಿ ವರ್ಷ, ಆವಾಗವಾಗ ಬದಲಾಯಿಸಬೇಕು. ಜನನ ಮರಣ ಸಮಯದಲ್ಲಿ ಮಕ್ಕಳು ಮನೆಗೆ ಹುಟ್ಟಿದ್ರೆ ಆವಾಗಲೂ ಬದಲಾಯಿಸ್ತೀವಿ. ಇನ್ನೂ ಮಸಣ ಕಾರ್ಯ ಮರಣ ಅಲ್ಲೂ ಬದಲಾಯಿಸ್ತೀವಿ. ಯಾಕೆ? ಅದೊಂದು ಸೇಕ್ರೆಡ್ನೆಸ್. ಅದು ಅದೇನು ಯಾವಾಗಲೂ ಈಗ ಗಾಯತ್ರಿ ಚತುಷ್ಪತಿರ್ವಾದ ಗಾಯತ್ರಿ ನಾವು ಮಾಡ್ತೀವಿ. ಚತುಷ್ಪಾದ ಗಾಯತ್ರಿ ಅಂತಿದೆ, ಅದು ಸನ್ಯಾಸಿಗಳು ಬ್ರಹ್ಮಜ್ಞಾನಿಗಳು ಮಾಡೋದು. ನನ್ನ ಪೂರ್ವಜನ್ಮದ ಸಂಸ್ಕಾರವೋ ಅದ್ರಟ್ಟು ನನಗೆ ಆ ಚತುಷ್ಪಾದ ಗಾಯತ್ರಿ ಕೊಟ್ಟರು. ಆಗ ಹೇಳಿದ್ರು ನೀನು ಗಾಯತ್ರಿ ಜಪವನ್ನು ಚತುಷ್ಪಾದ ಗಾಯತ್ರಿಯಲ್ಲಿ ಹೇಳೋರು, ಅದನ್ನೆಲ್ಲ ಹಂಚ್ಕೊಳ್ಳೋದು ಬೇಡ. ಆವಾಗ ಯಾವಾಗಲೂ ಪವಿತ್ರ ಹಾಕ್ಕೊಂಡಿರಬೇಕು, ಪವಿತ್ರ ಯಾವಾಗಲೂ ಪವಿತ್ರ ಹಾಕ್ಕೊಂಡು ದರ್ಬೆಗೆ ಪವಿತ್ರ ಹಾಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಒಂದು ದರ್ಬ ಈ ಪವಿತ್ರವನ್ನು ಹಾಕತೀವಿ, ಈ ಥರದ್ದು ಒಂದು ಪವಿತ್ರವನ್ನು ಬಂಗಾರದ
ಇದು ಒಂದು ಎಲ್ಲೋ ಇದು ಬೆಳಗ್ಗೆ ಲಾಫ್ಟರ್ ಕ್ಲಬ್ಬಲ್ಲಿ ಎಕ್ಸಸೈಸ್ ಮಾಡಿ ಹೋಗಿತ್ತು ಎರಡು ತಿಂಗಳು ಬೆನ್ನು ನನಗೆ ಸಿಕ್ತದು ಅಂದರೆ ಎಷ್ಟು ಅದರಿಂದ ಚಿಕ್ಕ ಸುಮಾರು 50 ವರ್ಷಗಳ ಕಾಲ ನಾನು ಗಾಯತ್ರಿ ಜಪ ಮಾಡಿದ್ದು ಅದರ ಪವರ್ ಅದರಲ್ಲಿತ್ತು ಭಗವಂತನ ಕೃಪೆ ನನ್ನಲ್ಲಿತ್ತೋ ಅದರಲ್ಲಿತ್ತೋ ಆಲಸ್ಯ ಹೊರಗಡೆ ಹೋಗಲಿ ಷಡ್ ವರ್ಗಗಳು ಕಮ್ಮಿ ಆಗಲಿ ಒಂದು ಜಾಗೃತ ಶಕ್ತಿ ಇದು ಒಂದು ಸೂರ್ಯ ಶಕ್ತಿ ಆವಾಹನೆ ಇದು ಸೂರ್ಯನಾಡಿ ಅಂತ ಹೇಳಿ ನಾವು ಕರಿತೀವಿ ಅದನ್ನು ಜಾಗೃತಗೊಳಿಸ್ತಾ ಇರುತ್ತೆ ಹಾಗಾಗಿ ಇದೊಂದು ಋದಂಬರ ಪ್ರಜ್ಞೆ ಉಂಟಾಗುತ್ತೆ ಇದರಲ್ಲಿ ಅದಕ್ಕೆ ಪೂರಕವಾಗಿ ಒಂದು ಕತೆ ಹೇಳ್ತೀನಿ ಆವಾಗ ಇದಕ್ಕೆಲ್ಲ ಅರ್ಥ ಸಿಕ್ಕುತ್ತೆ ಪರೀಕ್ಷಿತ ರಾಜ ಉತ್ತರೆಯ ಗರ್ಭದಲ್ಲಿ ಹುಟ್ಟಿದ ಅರ್ಜುನನ ಮಗ ಏಕಮೇವ ಅವಳು ಒಬ್ಬನೇ ಉಳ್ಕೊಂಡಿದ್ದಾನೆ ಅವನ ಮೇಲೂ ಬ್ರಹ್ಮಾಸ್ತ್ರ ಬಿಟ್ಟಿದ್ದ ಪರಶುರಾಮ ಅಶ್ವತ್ಥಾಮ ಆಗ ಕೃಷ್ಣ ಅದನ್ನು ಕಾಪಾಡ್ದ ಅವನ್ನ ಒಬ್ಬನೇ ಏಕ ಸಂತಾನ ಉಳಿದಿದ್ದಾನೆ ಅವನು ಬೇಟೆಗಾಗಿ ಹೋಗಿದ್ದಾನೆ ಬೇಟೆಗಾಗಿ ಹೋದಾಗ ಅಲ್ಲಿ ಒಬ್ಬ ಶಮೀಕ ಋಷಿ ಆಶ್ರಮದಲ್ಲಿ ಋಷಿ ತಪಸ್ಸಲ್ಲಿದ್ದಾನೆ ಋಷಿ ತಪಸ್ಸಲ್ಲಿದ್ದಾಗ ಕೇಳ್ತಾನೆ ಎಲ್ಲಿ ಹೋದರು ದರೋಡೆಕೋರರು ಆ ಋಷಿ ತಪಸ್ಸಿನಲ್ಲಿದ್ದ ಅವನು ಕುದುರೆ ಮೇಲೆ ಕೂತಿದ್ದವನು ಸ್ವಲ್ಪ ಅಹಂಕಾರ ಬಂತು ನನ್ನ ಮಾತಿಗೆ ಮಹಾರಾಜನ ಮಾತಿಗೆ ಬೆಲೆ ಕೊಡಲ್ವ ತನ್ನ ಧನಸ್ಸಿನಿಂದ ಅಲ್ಲೊಂದು ಸತ್ತ ಹವನ ಅವನ ಕೊಳ್ಳಿಗೆ ಎಸ್ತ ಹೋದ ಅವನ ಕೊಳ್ಳಿಗೆ ಎಸ್ತು ಹೋದ ಮಗ ಬಂದ 7 ವರ್ಷದ ಬಾಲಕ ಶಮೀಕ ಋಷಿಯ ಮಗ ಶೃಂಗಿ ನಕಶಿಕಾಂತ ಹುರಿದು ಹೋದ ತಂದೆಯ ಕಮಂಡಲದ ನೀರು ಹಾಕಿ ಶಾಪ ಕೊಟ್ಟ ನನ್ನ ತಂದೆಯ ಕೊರಳಿಗೆ ಯಾರು ಈ ಸತ್ತ ಹವನ್ನು ಹಾಕಿದ್ದಾನೆ ಅವನು 7 ದಿವಸದೊಳಗೆ ತಕ್ಷಕನಿಂದ ಸಿಕ್ಕಿ ಸಾಯಿಲಿ 7 ವರ್ಷದ ಹುಡುಗ ಬಾಲಕ ಶಾಪ ಕೊಡ್ತಾನ ಹೌದು ಸ್ವಾಮಿ 6 ತಿಂಗಳ ಕಾಲ ಗಾಯತ್ರಿ ಜಪವನ್ನು ಯಜ್ಞೋಪವೀತ ಧಾರಣೆ ಮಾಡಿ ಗಾಯತ್ರಿ ಜಪವನ್ನು ಹೇಳಿದ್ದಾನೆ ಸ್ವಾಮಿ ನಾವು 60 ವರ್ಷ ಹೇಳಿದ್ವಿ ನಾವು ಕೌಂಟಲ್ಲಿ ಇದು ಹೇಳಿದ್ದೀವಿ ಕೌಂಟ್ ಹೇಳಿದ್ದೀವಿ ಇಲ್ಲಿ ಇರೋದು ವೇದಾಂತದ ಭಾಗ ಅರ್ಥ ಮಾಡಿಕೊಳ್ಳಬೇಕು ನಾನು ಲತಾ ಸಹಸ್ರನಾಮವನ್ನು 8 ಬಾರಿ ಹೇಳಿದ್ದೇನೆ ರುದ್ರವನ್ನು 8 ಬಾರಿ ಹೇಳಿದ್ದೇನೆ ಇಷ್ಟು ಹೋಮವನ್ನು 8 ಮಾಡಿದ್ದೇನೆ ಸಂತೋಷ ಚಿತ್ತಶುದ್ಧಿಗಾಗಿ ಮಾಡಬೇಕು ಬಾಲಕನಿಗೆ ಶೃಂಗಿ ಹೇಳ್ಕೊಟ್ಟಿದ್ದ ಶೃಂಗಿಗೆ ತಂದೆ ಶಮೀಕ ಋಷಿ ಹೇಳ್ಕೊಟ್ಟಿದ್ದಾನೆ ದೇವಂ ಭೂತ್ವ ದೈವಂ ಯಜೇ ದೇವರಾಗಿ ದೇವರನ್ನು ಪಠಿಸು ಗಾಯತ್ರಿ ವಾಮಾಹಯಾಮಿ ಸಾವಿತ್ರಿ ವಾಮಾಹನಾಯ ಶ್ರಿಯಮಾಮಾಹಯಾಮಿ ಬಲವಾಮಾಹಯಾಮಿ ಓಂ ಭಗವತ್ಸ ಅಹಂ ಬ್ರಹ್ಮಸ್ಮಿ ಅಹಂ ತತ್ ಅಹಂ ತೇಜೋ ಅದು ಆ ಪ್ರಜ್ಞಾನ ಬ್ರಹ್ಮ ಬ್ರಹ್ಮದಲ್ಲಿ ನಾನಿದ್ದೇನೆ ಗಾಯತ್ರಿಯಿಂದ ಪ್ರಜ್ವಲಿಸಿದ್ದಾನೆ ಜೀವಭಾವವನ್ನು ಬಿಟ್ಟು ಬ್ರಹ್ಮಭಾವದಲ್ಲಿ ಹೇಳಿದ್ದಾನೆ ಗಾಯತ್ರಿಯಿಂದ ದೇವಂ ಭೂತ್ವ ದೇವಂ ಮೇಜಿ ದೇವರಾಗಿ ದೇವರನ್ನು ಪಡಿಸಿದ್ದಾನೆ ಅಥೌನ್ಯಂ ದೇವತಾಮುಪಾಸತೆ ಪಶು ದೇವತೆಯನ್ನು ಬೇರೆ ಇಟ್ಟು ಕೌಂಟ್ ಮಾಡಿ ಕೌಂಟ್ಗಾಗಿ ದೇವತೆಗೆ ನಾನು ಅರ್ಪಿಸ್ತಿದ್ದೀನಿ ಕೋಟಿ ಜನ್ಮಗಳು ಶತಕೋಟಿ ಜನ್ಮ ಬಿಹಿ ಶಂಕರಾಚಾರ್ಯರು ಹೇಳ್ತಾರೆ ವಿವೇಕ ಚೂಡಾಮಣಿ ಶತಕೋಟಿ ಜನ್ಮ ಬಿಹಿ ದೇವಂ ಭೂತ್ವ ದೇವರಾಗಿ ದೇವರನ್ನು ಪಡಿಸಿದ್ದಾನೆ ಗಾಯತ್ರಿ ಆವಾಹನೆಯಲ್ಲ ತಾನೇ ಗಾಯತ್ರಿಯಾಗಿ ನಿಂತು ಪಡಿಸಿದ್ದಾನೆ ಪ್ರಜ್ವಲಿಸಿದ್ದಾನೆ ಆ ಶಕ್ತಿಯಿಂದ ಅಧೋನ್ಯಂ ದೇವತಾ ಮುಪಾಸಿತೆ ಪೋಷು ಬೃಹದಾರಣೆ ಕಾಣುತ್ತೆ ದೇವತೆಯನ್ನು ಬೇರೆ ಇಟ್ಟು ಪೂಜೆ ಮಾಡ್ತಿರಲ್ಲ ನೀವೊಂದು ಪಶು ಅಂತ ಹೇಳುತ್ತೆ ತಪ್ಪು ತಿಳಿಬೇಡಿ ಅದರಲ್ಲಿ ಯಥಾರ್ಥ ಸತ್ಯ ಹೇಳುತ್ತೆ ಅದರಲ್ಲಿ ಎಚ್ಚೆತ್ಕೊಳ್ಳಿ ಅಂತ ಕೌಂಟ್ಗೆ ಹೇಳಬೇಡಿ ಮನಸ್ಸು ಲಯವಾಗಬೇಕು ಎಷ್ಟಕ್ಕೆ ಎಷ್ಟಾರಾಯಿತು ಒಂದಕ್ಕೆ ಆಗಲಿ ಮನಸ್ಸು ಲಯವಾಗಬೇಕು ರಾಮಕೃಷ್ಣ ಪರಮಹಂಸರು ತಮಗೆ ತಾವು ಪೂಜೆ ಮಾಡ್ಕೊಂಬಿಡೋರು ಹೆಂಡತಿ ಬಂದರೆ ಪೂಜೆ ಮಾಡಿಬಿಡೋರು ಆ ಸ್ಥಿತಿ ಅಂದರೆ ಆ ಸ್ಥಿತಿಗೆ ಏರ್ಪಟ್ಟಿದ್ರು ಅವರು ಎಲ್ಲೆಲ್ಲೂ ಅದಾ ವಿವೇಕಾನಂದರು ಅಷ್ಟೇ ನಾನು ಈ ದೇಹದಲ್ಲಿರಲಾರೆ ನಾನು ಎಚ್ಚೆತ್ತಿದ್ದೇನೆ ಆ ಪ್ರಜ್ಞಾನ ಬ್ರಹ್ಮ ಪ್ರಜ್ಞೆಯಲ್ಲಿ ಹಿಂದಿದ್ದೇನೆ ದೇಹ ಒಡೆದು ಹೋಗ್ತಿದ್ದೆ ನನಗೆ ಪ್ರಪಂಚ ವಿಶ್ವವ್ಯಾಪಿ ಆಗ್ತಿದ್ದೇನೆ ಅಂತ ಹೇಳ್ತಾರೆ ನಿವೇದಿತಾಗಿ ರಾಮಕೃಷ್ಣ ಪರಮಹಂಸರು ಪ್ರತಿ ಸರಿ ಆ ಭಾವ ಸಮಾಧಿಯಲ್ಲಿ ಹೋಗ್ತಿದ್ರು ಅವರು ಈ ಒಂದು ಈ ಪರಮಾತ್ಮನಂದು ಶಿವನಂದು ಬರುತ್ತೆ ಅದು
ಎರಡು ಕುಂಭದಲ್ಲಿ ತಲೆಯ ಮೇಲೆ ತಾನೇ ಸುರುಕುತ್ತಾನೆ ಅಮೃತವನ್ನು. ಅದಕ್ಕೇನೋ ಹೇಳ್ತಾರೆ, ಶಿವ ತನ್ನ ಮೇಲೆ ಅಂದರೆ ನಾನೇ ಆನಂದ ಸ್ವರೂಪ. ಆ ಸ್ಥಿತಿಯಲ್ಲಿ ನಿಂತು ಗಾಯತ್ರಿ ಜಪವನ್ನು ಮಾಡಿದ್ದು ಶಾಪ ಕೊಟ್ಟಿದ್ದಾನೆ. ಏಳು ದಿವಸದಲ್ಲಿ ತಕ್ಷಕನಿಂದ ಸಿಕ್ಕಿ ಸಾಯಿಲ್ಲ. ನಡೆದು ಹೋಯ್ತು ಸ್ವಾಮಿ, ಕಣ್ಣು ಬಿಟ್ಟು ನೋಡ್ದ ಶಮೀಕ ಋಷಿ, ಎಂಥ ಕೆಲಸ ಮಾಡಿದೆ ಮಗು, ನೀನು ಅದನ್ನು ಪರಿಗ್ರಹಿಸಲು ವಾಪಸ್ಸು ತೆಗೆದುಕೊಳ್ಳಲು ನಿಂಗೆ ಗೊತ್ತಿಲ್ಲ, ನೀನು ಮಾಡಿದ್ದನ್ನು ನಾನು ಮಾಡ ಬದಲಾಯಿಸಲು ಆಗೋದಿಲ್ಲ. ಕರ್ಮ ಒಬ್ಬರು ಮಾಡಿದ ಕರ್ಮ ಇನ್ನೊಂದು ನಾನು ಉಂಟಾ ಕೊಟ್ಟಿದ್ದೆ, ನಾವು ಮಾಡಿದ ಕರ್ಮವನ್ನು ಇನ್ನೊಂದು ಕರ್ಮದಿಂದ ತೊಳೆಯಲಾಗುವುದಿಲ್ಲ. ತಪ್ಪು ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಪಶ್ಚಾತ್ತಾಪ ಹೇಳ್ತಾರೆ. ಯಾಕೆ? ಪರಿಶುದ್ಧ ಮನಸ್ಸಾರ ಪರಿಶುದ್ಧವಾಗಲಿ, ಮತ್ತೆ ರಿಪೀಟ್ ಮಾಡ್ದಲೇ ಇರಲಿ. ಆಗ ಹೇಳ್ಕಳಿಸ್ತಾರೆ, ಇವ್ರು ಶಾಪ ಕೊಟ್ಟುಬಿಟ್ಟಿದ್ದಾನೆ, ನಮಗೇನು ಮಾಡೋಕ್ಕಾಗೋದಿಲ್ಲ. ಆಗ ಋಷಿಗಳನ್ನೆಲ್ಲ ಕರೀತಾರೆ ಪರೀಕ್ಷಿತ ರಾಜ, ಗಂಗಾ ನದಿ ದಡದಲ್ಲಿ ಎಲ್ಲ ಹೇಳ್ತಾರೆ, ಅದರ ಕತೆ ಇದೆ ಅದರಲ್ಲಿ. ಆಗ ತಕ್ಷಕ ಬರ್ತಾನೆ, ಆವಾಗ ಧನ್ವಂತರಿನೂ ಬರ್ತಾನೆ. ಧನ್ವಂತರಿ ಕೇಳ್ತಾನೆ, ನೀನು ಅವ್ನು ಕಾಪಾಡಬೇಡ, ನಿನಗೇನು ಬೇಕೋ ನಾನು ಕೊಡ್ತೀನಿ ಅವ್ನು ಕೊಡೋದನ್ನು, ಯಾಕೆಂದರೆ ಇಟ್ ಈಸ್ ದ ಪವರ್ ಆಫ್ ದಿ ಪ್ರಿಮಾರ್ಡಿಯಲ್, ಅವನು ಶಾಪ ಕೊಟ್ಟಿದ್ದಾನೆ. ಆಜ್ಞೆ ವಿಚ್ ಇಸ್ ಸಬ್ಸ್ಟ್ರಾಟ್ ಆಫ್ ದ ಹೋಲ್ ವರ್ಲ್ಡ್, ಭಗವಂತನ ಸೃಷ್ಟಿ ಮೂಲ ಸ್ವರೂಪದ ಆಜ್ಞೆಯಾಗಿದೆ. ಆಗ ಏನು ಅಂದರೆ, ಜೀವನದಲ್ಲಿ ಯಾವುದರಿಂದ ಉದ್ಧಾರವಾಗಬಹುದು ಅಂತ ಕೇಳಿದಾಗ ಎಲ್ಲ ಋಷಿ ಮಹರ್ಷಿಗಳು ಹೇಳ್ತಾರೆ, ಭಗವಂತನ 24 ಅವತಾರವನ್ನು ನೀನು ಕೇಳಿದಾಗ. ಭಾಗವತ ಬಂದಿದ್ದು ಆವಾಗ ಭಾಗವತ ಪುರಾಣವನ್ನು ಋಷಿ ಮಹರ್ಷಿಗಳ ಸನ್ನಿಧಾನದಲ್ಲಿ ಶುಕದಿಂದ ಕರೆಸಿ, ಶುಕದಿಂದ ಶುಕ ಮಹಾರಾಜ, ಶುಕ ವೇದವ್ಯಾಸರ ಮಗ ಶುಕನನ್ನು ಆವಾಹನೆ ಮಾಡಿ, ಬಾಲಕ ಅವನು, ಬಾಲಕ ಯಾವಾಗಲೂ ನಿತ್ಯ ನಿರಂತರ ಬಾಲಕ ಅವನು, ಮಹಾಬ್ರಹ್ಮಜ್ಞಾನಿ, ಅವನಿಂದ ಭಾಗವತ ಜಗತ್ತಿಗೆ ಬಂತು, ಕೇಳಿ ಉದ್ಧಾರ ಆದ. ಆಮೇಲೆ ಪ್ರಯತ್ನ ಪಡ್ತಾನೆ ಸಮುದ್ರದಲ್ಲಿ ಬೋಟಲ್ಲಿ ಹೋಗಿ, ತಕ್ಷಕ ಅವನಿಗೆ ಸಮುದ್ರದಲ್ಲಿ ಒಂದು ನಿಂಬೆಹಣ್ಣು ರೂಪದಲ್ಲಿ ಬಂದು ಅವನು ಸಂಹಾರ ಆಗತ್ತೆ. ಅವನ ಮಗ ಸರ್ಪದಿಂದ ಕೊಂದಿದ್ದಕ್ಕೆ ಸರ್ಪಯಾಗ ಮಾಡ್ತಾನೆ ಜನಮೇಜಯ. ಆಗಲೂ ದೇವತೆಗಳು ಕೇಳ್ಕೊತಾರೆ, ಸೃಷ್ಟಿಯನ್ನು ಹಾಳು ಮಾಡಬೇಡ, ಅಂದರೆ ಗಾಯತ್ರಿ ಪವರ್ ಹೇಳಿದ್ದು, ದೇವಂ ಭೂತ್ವ ದೇವಂ ಮಿಜಿ, ನಾನು ಎಷ್ಟು ಕೌಂಟ್ ಮಾಡಿದ್ದೀನಿ, ಎಷ್ಟು ಕೌಂಟ್ ಮಾಡಿದ್ದೀನಿ ಅಲ್ಲ, ಹೇಗೆ ಮಾಡಿದ್ದೇನೆ. ಎಸ್ ಎಸ್ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್, ಗೋಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋದಯ, ಕಿಂ ಜಪನ್ ಮುಚ್ಚತೆ ಜನ್ಮ ಸಂಸಾರ ಬಂಧನಾತ್. ಭೀಷ್ಮ ಧರ್ಮರಾಯ ಕೇಳಿದ್ದು, ಇವತ್ತು ನಾವು ಧರ್ಮ ಹೇಳ್ತೀವಿ, ಧರ್ಮರಾಯ ಕೇಳ್ತಾನೆ ಭೀಷ್ಮನಿಗೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಕಥೆ ಜ್ಞಾಪಿಸ್ತೀನಿ. ಕೌಶಿಕ ಮಹಾರಾಜ ಬೇಟೆಗಾಗಿ ಬಂದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದ್ರ ಕನೆಕ್ಟೆಡ್. ನಮಗೆ ಗಾಯತ್ರಿ ಅಂದರೆ ಗೊತ್ತಿಲ್ಲ, ಯಜ್ಞೋಪವೀತ ಯಾತಕ್ಕೆ ಧರಿಸ್ಬೇಕು ಅಂತ ಗೊತ್ತಿಲ್ಲ, ಧರಿಸ್ತೀವಿ ನಾವೇನು ಯಜ್ಞ ಮಾಡ್ತಿದ್ವಿ. ಯಜ್ಞ ಯಜ್ಞಭಾವದಲ್ಲಿ ಅರ್ಥ ಮಾಡಿಕೊಂಡರೆ, ಯಜ್ಞ ಸೃಷ್ಟಿಯ ಮೂಲ ಸ್ವರೂಪ ಅರ್ಥ ಮಾಡಿಕೊಂಡ್ರೆ ನಮಗೆ ಅದರ ಬಗ್ಗೆ ಒಂದು ಸೇಕ್ರೆಡ್ನೆಸ್, ಒಂದು ಪವಿತ್ರತೆ ಬರುತ್ತೆ. ಆಗ ಕೌಶಿಕ ಮಹಾರಾಜ ಬಂದಿದ್ದಾನೆ ಬೇಟೆಗಾಗಿ. ಮಹರ್ಷಿಯೇ ನಮಗೆ ತಪ 100 ಜನ ಇದ್ದೀವಿ ಬೇಟೆಗಾಗಿ ಬಂದವರು, ಸ್ವಲ್ಪ ಜಾಗ ಕೊಡು, ನಿನ್ನ ಆಶ್ರಮದಲ್ಲಿ ಗುಡಾರಗಳನ್ನು ಹಾಕೊಂಡು ಅಡುಗೆ ಮಾಡ್ಕೋತೀವಿ. ರಾಜನ್ ಬೇಡ, ನಾನೆಲ್ಲ ರೆಡಿ ಮಾಡ್ತೀನಿ, ನೀವು ರೆಡಿ ಮಾಡ್ತೀರಾ? ಹೌದು. ಮಿಂದು ಬನ್ನಿ. ಬಂದು ನೋಡ್ತಾರೆ, ಪಿಕ್ಚರಲ್ಲಿ ತೋರಿಸ್ತಾನೆ, ಏನು ರಾಜ ಮಹಾನ್ ಏನು ಅರಮನೆ ಅಂತ ಗುಡಾಣಗಳು ಗುಡಾರಗಳು ರಾಜೋಪಚ ಏನು ಕೇಳಿದ್ದಿಲ್ಲ, ಭಕ್ಷ್ಯ ಭೋಜ್ಯಗಳು ಪಾನೀಯಗಳು ನೋಡಿದ ಪರಿ ಕೌಶಿಕ ಮಹಾರಾಜ ಒಂದು ಹಸುವಿನ ಮುಂದೆ ಪ್ರಾರ್ಥಿಸುತ್ತಿದ್ದಾರೆ, ಎಲ್ಲ ದೃಶ್ಯವಾಗುತ್ತಿದೆ. ನಂದಿನಿ ಯಮಗಳು ಕಾಮಧೇನುಗಳು ನಂದಿನಿ ಅವರು ದೇವಲೋಕಕ್ಕೆ ಹೋಗಿದಾಗ ಅವರು ಯಜ್ಞಾದಿಗಳಿಗೆ ಕೊಟ್ಟಿದ್ದು ವಸಿಷ್ಠರಿಗೆ. ಸರಿ, ಬೆಳಗ್ಗೆ ಎದ್ದ ಹಸು ನಾನು ತೆಗೆದುಕೊಂಡು ಹೋಗ್ತೇನೆ, ನನಗೆ ಬೇಕು. ರಾಜನ್ ಹಾಗೆ ಮಾಡಲು ಬರುವುದಿಲ್ಲ, ನಾವು ಉಪಯೋಗಿಸಲು ಬರುವುದಿಲ್ಲ. ಆಗ ನೀನು ಶಕ್ತಿ ಇದ್ದರೆ ತೆಗೆದುಕೊಂಡು ಅದು ಮೈ ಕೊಡಿವಿ. 1000 ಜನ ಧರ್ಮದರು ಅವರೆಲ್ಲ ಸೋತ್ರ. ಮತ್ತೆ ಬಂದ, ಮತ್ತೆ ಬಂದ, ಮತ್ತೆ ಬಂದ. ಬ್ರಹ್ಮದಂಡ ಊರು ಹೋಗಿದ್ದರು ಅವರು, ಆ ಬ್ರಹ್ಮದಂಡದಿಂದ ಎತ್ತಲ ಹೋಗಿ ಬಿದ್ದ ಕೌಶಿಕ ಮಹಾರಾಜ.
ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ದಿಗ್ಬಲ ಬ್ರಹ್ಮ ತೇಜಸ್ಸನ್ನು ಪಡೆಯುತ್ತೇನೆ ನಾನು. ಆಮೇಲೆ ಗುಂದಂದು ನೀನು ತಪಸ್ಸಿಗೆ ನಿಂತ ಮೇನಿಕೆ ಇವೆಲ್ಲ ಬರುತ್ತೆ ಕಥೆಗಳು, ಬೇಕಾ ಸೋತ ಗೆ ಮತ್ತೆ ಮತ್ತೆ ಸೋತ, ಕಡೆಗೆ ಆ ಬ್ರಹ್ಮ ತೇಜಸ್ಸನ್ನು ಶಕ್ತಿಯಲ್ಲಿಯೇ ನಿಂತುಬಿಟ್ಟ. ಅದಕ್ಕೆ ಮುಂತ ಮುಂಚೆ ಗಾಯತ್ರಿ ಮಂತ್ರಕ್ಕಿಂತ ಮುಂಚೆ ಆಗುವಂತೆ ಓಂಕಾರ, ಅದಕ್ಕಿಂತ ಮುಂಚೆ ಅದೇ ಸೃಷ್ಟಿಯ ಮೂಲ. ಅದರಿಂದ ಗಾಯತ್ರಿ ಮಂತ್ರ ಅದನ್ನು ಬಿಚ್ಚಿದರೆ ಆದಿತ್ಯ ಹೃದಯ ಅರುಣ ಸೂಕ್ತ 3 ಅವರ್ಸು. ಆಗ ಆ ತಪಸ್ಸಿನ ಶಕ್ತಿಯಿಂದ ಬಂದ ಕಂಗೊಳಿಸುತ್ತಾನೆ, ಋಷಿಯಾಗಿದ್ದಾನೆ, ಮಹರ್ಷಿಯಾಗಿದ್ದಾನೆ. ಸ್ವಲ್ಪ ಕಥೆಗಳು ಮುಂದುವರಿಯುತ್ತೆ. ತ್ರಿಶಂಕು ಒಬ್ಬ ರಾಜ ಬಂದ, ನನಗೆ ಆಶ್ರಯ ಕೊಡು, ನಾನು ಯಜ್ಞಗಳನ್ನೆಲ್ಲ ಮಾಡಿದ್ದೀನಿ, ನನ್ನ ಸ್ವರ್ಗಕ್ಕೆ ಕಳಿಸ್ಕೊಡು, ಅವ್ರು ತಡೀತಿದ್ದಾರೆ, ನಾನು ಕಳಿಸ್ತೀನಿ ಸ್ವರ್ಗಕ್ಕೆ ಕಳಿಸ್ದ. ದೇವತೆಗಳು ತಳ್ಳಿದ್ರು, ಹಾಗ ಇದು ದೇಹ ನೀ ದೇಹ, ಈ ದೇವತಾ ಲೋಕದ್ದಲ್ಲ ಭೂಮಿದು, ಬಿದ್ದ ತ್ರಿಶಂಕುಗೆ ಸ್ವರ್ಗ ಜರ್ಸಿದ್ದ. ಸೃಷ್ಟಿಯನ್ನೇ ಮಾಡ್ತೇನೆ, ಬ್ರಹ್ಮ ಮಹೇಶ್ವರನ ಸೃಷ್ಟಿ ಮಾಡ್ತೀನಿ, ಎಲ್ಲ ನಂದಿನಿಯನು ಕಾಮಧೇನುವನ್ನು ಸೃಷ್ಟಿ ಮಾಡ್ತೀನಿ ಅಂತ ಸೃಷ್ಟಿಗೆ ನಿಂತ. ಆಗ ತಡೆದ್ರು, ಬ್ರಹ್ಮಕ್ಕೆ ಪ್ರತಿಬ್ರಹ್ಮ ಬ್ರಹ್ಮ ಇಲ್ಲ, ಇರುವುದೇ ಒಂದು ಮೂಲಶಕ್ತಿ. ದಟ್ ಈಸ್ ಎಂ ಪ್ರಿಮಾಡಿಯಲ್ ಈಸ್ ಈಕ್ವಲ್ ಟು MC² ಎಲ್ ಇಲ್ಲ ಸ್ವಾಮಿ, ಇಟ್ಸ್ ಅ ಕ್ವಾಂಟಮ್ ವೈಬ್ರೇಷನ್, ಎಲ್ಲ ಪ್ರೊಟಾನ್ಸ್ ವಟಾನ್ಸ್ 1 to 10 to the power 32 ಡಿಸಪಿಯರ್ ಆಗುತ್ತೆ. ಎಲ್ಲಿ ಹೋಗುತ್ತೆ ವಿಜ್ಞಾನಕ್ಕೆ ಗೊತ್ತಾಗಿದೆಯಾ? ಇವತ್ತು ಇಲ್ಲಿದ್ದು 10 to the power 32 times ಇದಾಯ್ತಾ? ಒಂದು ನ್ಯೂಕ್ಲಿಯಸ್ಸಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ ಚಾರ್ಜ್ ಆಗ್ತಿರ್ತೀವಿ, ಎಲ್ಲಿಲ್ಲ, ನೂಲಳಿಯಿಂದ ಇಲ್ಲ ಕಡೆ ಇದೆ. ನಾವು ಆ ಸ್ಥಿತಿಗೆ ಏರಿದ್ದೀವ ಇಲ್ಲ. ಆವಾಗ ಅವನಿಗೆ ಜ್ಞಾನ ಆಯಿತು. ಆಗ ಅವನು ಆ ಗಾಯತ್ರಿ ಮಂತ್ರ ದ್ರಷ್ಟಾರನಾದ, ತಪಸ್ಸಿನಲ್ಲಿ ದ್ರಷ್ಟಾರ. ತಾನು ಕಂಡಿಡಿಯಲಿಲ್ಲ ಗಾಯತ್ರಿ ಮಂತ್ರವನ್ನು, ತಾನು ದೇವತೆಯನ್ನು ಕಂಡಿಲ್ಲ. ಆ ಪವರ್ ಅದು ಪ್ರಿಮಾಡಿಯಲ್ಲ, ಆ ಪರಾಶಕ್ತಿಯಿಂದ, ಯಾವ ಶಕ್ತಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರರು ಶಕ್ತಿ ಆ ಸತ್ವರಜಸ್ತಮೋ ಗುಣಗಳಲ್ಲಿ ಪ್ರತಿಬಿಂಬಿಸಿದೆಯೋ ಆ ಶಕ್ತಿಯ ವೈಬ್ರೇಷನ್ ಮೂಲ ಸ್ವರೂಪದ ಮಂತ್ರ. ಅಂತೆಯೇ ಸಹಸ್ರಾರು ಋಷಿಗಳಿಗೆ ಆಗಮರ್ಷಣ ಬ್ರಹ್ಮಣಸ್ಪತಿ ಹಿರಣ್ಯಗರ್ಭಿಪೆಲ್ಲ ಸಹಸ್ರಾರು ಋಷಿಗಳು ಧ್ಯಾನದಿಂದ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಎಂ ಯೋಗಿನಃ ನೋಡಿದ್ರು. 100 1000 ಆ ಮಂತ್ರಗಳನ್ನು ವೇದವ್ಯಾಸ ರಾಘವಾದ ಮಂತ್ರವನ್ನು ಋಗ್ವೇದವಾಗಿ, ಗದ್ಯಭಾಗದ ಮಂತ್ರ ಯಜುರ್ವೇದವಾಗಿ, ಇವತ್ತು ಆ ಯಜ್ಞದ ಪ್ರತೀಕವಾಗಿ, ನಮ್ಮ ಬ್ರಹ್ಮೋಪದೇಶದ ಯಜ್ಞದ ಪ್ರತೀಕವಾಗಿ ಒಂದು ಜನಿಮಾರ ಜನ್ಮದಿ ರುದ್ಧಂತೆ ಯಜ್ಞೋಪವೀತ ಧಾರಣೆ ಮಾಡ್ತೀವಿ. ಬಹುಶಃ ನೀವು ನನಗಿಂತ ತಿಳಿದವರು ಆದರೂ ಜ್ಞಾಪಿಸ್ಕೊಂಡೆ. ಹೀಗೆ ಯಾಕೆ ಅಂತಂದರೆ, ಯಾಕೆ ಹೇಳಿದೀವಿಲ್ಲ ಅಂದರೆ, ಪ್ರತೀಕ ಅರ್ಥ ಮಾಡ್ಕೋಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವ ಪ್ರತೀಕವಾಗಿ ಇದ್ರ ಏನು ಅರ್ಥ ಅಂದರೆ, ಯಾವಾಗ ಮೂಗುಡು ಚಪ್ಪಾಳೆ ಹೊಡೆದು ದೇ ಗಾಯತ್ರಿ ಮಂತ್ರ ಹೇಳಬೇಕಾ ಸ್ವಾಮಿ? ಆ ಸೇಕ್ರೆಡ್ ಸ್ಥಿತಿ ಇಲ್ಲಾರು ಗಾಯತ್ರಿ ಮಂತ್ರ ಹೇಳು. ಮತ್ತು ಅನುಷ್ಠಾನ ಅನುಷಂದನು ಸಾಂದಹನಂದನ ಮಾಡೋಕ್ಕೆ, ನಾನೇ ಅಹಂ ಬ್ರಹ್ಮಾಸ್ಮಿ ಅದೇ ಎಲ್ಲವೂ ಓದೇ. ಯೋಮಂ ಪಶ್ಯತಿ ಸರ್ವತ್ರ ಸರ್ವಂಚಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ನ ಚಮೀನ ಪ್ರಣಶ್ಯತಿ. ಇರುವುದೆಲ್ಲ ಒಂದೇ ಭಗವಂತ ಕೃಷ್ಣ ಹೇಳ್ದಾನೆ. ಯಾರು ಭಗವಂತನನ್ನು ಎಲ್ಲ ವ್ಯಾಪಿಯಾಗಿ ನೋಡುತ್ತಾನೆ, ತನ್ನಲ್ಲ ನೋಡುತ್ತಾನೆ, ಅವನು ಮಾತ್ರ ಮಹಾಯೋಗಿ. ಇದರಲ್ಲಿ ಮಂತ್ರದಲ್ಲಿ ಒಂದು ಸೌಂಡ್ ರೆಸೊನೆನ್ಸ್ ಇದೆ, ಒಂದು ಕ್ವಾಂಟಮ್ ವೈಬ್ರೇಷನ್ ಇದೆ, ಒಂದು ಮೆಟಾಫಿಸಿಕ್ಸ್ ಇದೆ, ಪ್ಯಾರಾಸೈಕಾಲಜಿ ಇದೆ. ಅದನ್ನೇ ನಾನು ಇದನ್ನು ಹೇಳ್ಕೊಂಡು ಹೋಗ್ತಿರೋದು ಈ ಮ್ಯಾಗ್ಝೈನಲ್ಲಿ. ಸನಾತನ ಧರ್ಮದ ಸಂಪ್ರದಾಯದಲ್ಲಿ ವೈಜ್ಞಾನಿಕತೆ ಪ್ರತಿಯೊಂದು ಇದರಲ್ಲೇ ವಾಲೆ ಒಂದು 1 ವರ್ಷದಿಂದ ಪ್ರಾರಂಭ ಮಾಡಿದ್ದೇನೆ. ಇದರಲ್ಲಿ ಏನು, ವಾಟ್ ಇಸ್ ಸೇಕ್ರೆಡ್ನೆಸ್? ಎಲ್ಲ ಧರ್ಮಗಳು ಹುಟ್ಟಿರುವುದು ಜಾತಿಯ ಧರ್ಮಗಳು. ಒಬ್ಬ ವ್ಯಕ್ತಿಯಿಂದ ನಮ್ಮ ಸನಾತನ ಧರ್ಮ ಸಹಸ್ರಾರು ಲಕ್ಷಾಂತರ ಋಷಿ ಲಕ್ಷಾಂತರ ವರ್ಷದಿಂದ ಆ ಪದ್ಧತಿಗಳು ದಾರ್ಶನಿಕರಿಂದ ಯಾರು ಸ್ಮೃತಿ ಶ್ರುತಿಗಳು ವೇದಗಳು ಸ್ಮೃತಿಗಳು ಅದು ಹೇಗೆ ಆಚರಣೆಗೆ ತಂದ್ಕೋಬೇಕು, ಈ ಆಚರಣೆಗೆ ತಂದ್ಕೊಳ್ಳೋದನ್ನು ಪದ್ಧತಿಗಳಲ್ಲಿ ಸೂತ್ರ ರೂಪದಲ್ಲಿ ಕೊಟ್ಟಿದ್ದಾರೆ. ಹೇಗೆ ಆಚರಣೆ ಮಾಡಬೇಕು ಆ ಆಚರಣೆಗಳಲ್ಲಿ, ಈ ಆಚರಣೆ ಒಂದು ಯಜ್ಞೋಪವೀತ ಧಾರಣೆ. ಗೃಹಪ್ರವೇಶದಲ್ಲಿ ಚೌಲ, ಯಜ್ಞೋಪವೀತ ಮದುವೆ ಪ್ರಾಣಿ ಎಲ್ಲಿ ಇಲ್ಲ, ಶಾಂತಿ ಹೋಮಗಳಲ್ಲಿ
ದೇಹ ಬಿಟ್ಟಾಗ ದೇಹವನ್ನು ಪಂಚಮಹಾಭೂತಕ್ಕೆ ಕಳಿಸ್ಬೇಕಾದ್ರೂ ಗಾಯತ್ರಿ ಮಂತ್ರದಿಂದ ಸ್ವಾಮಿ. ನಾವು ಈಗ ಇಷ್ಟು ಹೇಳಿ ಯಾಕೆ ಅಂತಂತಂದರೆ, ಭಗವಂತ ಎಲ್ಲ 48 ಸಿವಿಲೈಸೇಷನ್ ನಾಗರಿಕತೆಗಳಲ್ಲಿ ಎಲ್ಲ ಕಡೆ ಬಿದ್ದೋಯ್ತು. ಇದು ಯಾವುದು ನಮ್ಮ ಸಂಪ್ರದಾಯಗಳು, ಇದು ಸಿವಿಲೈಸೇಷನು, ಭಾರತೀಯ ಸನಾತನ ಸಿವಿಲೈಸೇಷನು ಭೂಮಿ ಇರುತ್ತೆ. ಆದರೆ ಸ್ವಲ್ಪ ಗಲಾಟೆ ಇರುತ್ತಲ್ಲ, ಇವೆಲ್ಲ ಕೊಳದಿ ತೇಲುತ್ತೆ ಅಷ್ಟೇ. ಆದರೆ ಈ ಮೂಲಾದಿಷ್ಟ ಸ್ವರೂಪವಾದ ವೈಬ್ರೇಷನ್ ಇದೆಯಲ್ಲ, ಸೌಂಡ್ ರೆಸೊನೆನ್ಸ್, ಕ್ವಾಂಟಮ್ ಮೆಟಾಫಿಸಿಕ್ಸ್, ಪ್ಯಾರಾಸೈಕಾಲಜಿ, ಅದನ್ನು ಅನಿರ್ವಚನೀಯ ಹೇಳೋಕ್ಕಾಗಲ್ಲ. ತೇನ ಚಕ್ ಮಧಿರಾಪನೀಯ, ತೇನ ತರ್ಕೇಣ ಮಧಿರಾಪನೀಯ, ತರ್ಕದಿಂದ ಸಿಕ್ಕುವುದಿಲ್ಲ ಆ ಸ್ಥಿತಿಯಲ್ಲಿ ನಿಲ್ಲುವಂತಹ. ಗಾಯತ್ರಿ ಮಾತ್ರ ಹೇಳಿದ್ರೆ ಏನಾಗುತ್ತೆ ಇವ್ರಿಗೆಲ್ಲ? ಏನು ಉತ್ತರ, ಒಂದು ಲೈನ್ ಉತ್ತರ ಏನು ಕೊಡೋಕ್ಕಾಗುತ್ತೆ ಅಂದರೆ ನಮ್ಮನ್ನೇ ಕೇಳಿದ್ರು ಏನಾಗುತ್ತೆ? ಸ್ವಾಮಿ ನೀವು GPS ಹಾಕತ್ತೀರಾ? ಪಾರ್ಕಲ್ಲಿ ಇಷ್ಟ ಹೇಳಿದೆ, ನೀವು GPS ಹಾಕತ್ತೀರಾ? ಓ ಸ್ಟ್ರೈಟ್ ಲೆಫ್ಟ್ ರೈಟ್ ಸ್ಟ್ರೈಟ್ ಲೆಫ್ಟ್ ಲೆಫ್ಟ್ ಕರ್ಕೊಂಡೋಗುತ್ತೆ ಸ್ವಾಮಿ. ಎಲ್ಲಿಗೆ? ಬ್ರಹ್ಮೋಪದೇಶ ಇಟ್ ಎನ್ಫೋಲ್ಡ್ಮೆಂಟ್ ವಿಕಾಸದ ಜ್ಞಾನದತ್ತ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು. ಮಿಕ್ಕಿದ್ದೆಲ್ಲ ಸೌಂಡು ಇದು ನಮ್ಮನ್ನು ಇದು ಹೇಳ್ತಾ 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 ಹೇಳ್ತಾ, ಅದು ಎಕ್ಸ್ಪೀರಿಯೆನ್ಷಿಯಲ್ ನಾಲೆಜ್. ದಿ ಎಕ್ಸ್ಪೀರಿಯನ್ಸ್ ಆಫ್ ವೇದೋಪನಿಷತ್ ಈಸ್ ಫಾರ್ ಎಕ್ಸ್ಪೀರಿಯೆನ್ಷಿಯಲ್ ಅನುಭವ ಸಿದ್ಧಾಂತ, ಅನುಭಾವ ಸಿದ್ಧಾಂತ ಋಷಿ ಮಹರ್ಷಿಗಳು ನಮ್ಮ ಮುಂದೆ ಇದೆ. ಎಕ್ಸ್ಪೆರಿಮೆಂಟ್ ಆಗಿ ಮಾಡಿ ಗಾಯತ್ರಿ ಮಂತ್ರ ಯಾವ ಜಾತಿ ಜನಾಂಗಕ್ಕೆ ಅದು ದೇವತೆ ಅಲ್ಲ ಸ್ವಾಮಿ. ದೇವತೆಗಳಿಗಿರುವ ಶಕ್ತಿ ಅಂತರ್ಯಾಮಿ ಶಕ್ತಿ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತರ್ಯಾಮಿ ಶಕ್ತಿ, ಜೀವರಾಶಿಯ ಶಕ್ತಿ, ಜಗತ್ ರಾಶಿಯ ಶಕ್ತಿ, ಈಶ್ವರ ರಾಶಿಯ ಶಕ್ತಿ ಎಲ್ಲಿ ಇಲ್ಲ? ಎಲ್ಲೆಡೆ ಇರುವ ಆ ಪರಾತ್ಪರ ಪರಬ್ರಹ್ಮ ಭೂಮಿ ತಿರುಗ್ತಿದೆ, ಸೂರ್ಯ ಬೆಳಗ್ತಾ ಇದ್ದಾನೆ. ಎಲ್ಲ ಶಕ್ತಿಯ ಮೂಲ ಸ್ವರೂಪ ಗಾಯಂತಂ ತ್ರಾಯತೀತಿ ಕಾಪಾಡುತ್ತೆ ನಮ್ಮನ್ನು. ಹಾಗಾಗಿ ಇದರ ಪ್ರತೀಕವಾಗಿ ನಾವು ಜನಿವಾರವನ್ನು ಹಾಕಿಕೊಂಡು ಅದನ್ನು ಆ ಸ್ಮರಣೆಯಲ್ಲಿ ನಾವು ಪಾಸಿಟಿವ್ ವೈಬ್ರೇಷನ್ಲಿರ್ಬೋದು, ಕೆಟ್ಟ ಕೆಲಸ ಮಾಡಲ್ಲ, ನೆಗೆಟಿವ್ ವೈಬ್ರೇಷನ್ಸ್ ಬರಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಸೂರ್ಯೋಪಾಸನೆ ಮಾಡಿ ಸ್ವಾಮಿ, ಆದಿತ್ಯ ಹೃದಯ ಹೇಳ್ಕೊಳ್ಳಿ ನೀವು ನೋಡಿ 2 ಡೇಸ್. ಪ್ರತ್ಯಕ್ಷ ಸೂರ್ಯ ನಮಸ್ಕಾರ ಮಾಡಿ ಗಾಯತ್ರಿ ಮಂತ್ರ ಅರ್ಘ್ಯ ಹಾಕಿ ಕೊಡಬೇಕು ಅಂತಂತಂದರೆ ನೆಲ ನೆಲ್ ಕೊಡೋದಲ್ಲ, ಸೂರ್ಯನೇ ನಿಂತು ಇದರವರೆಗೆ ಹಾಕಬೇಕು. ಆ ರೇಡಿಯೇಷನ್ ಅದರದ್ದು ರೇಡಿಯೇಷನ್ನ ಬೆಳಕಿನ ರೇಡಿಯೇಷನ್ ನಮಗೆ ಬರಬೇಕು ಅಂತ ಹೇಳ್ತಾರೆ. ಪ್ರತ್ಯಕ್ಷ ಸೂರ್ಯ ನಮಸ್ಕಾರ ಮಾಡಿ ನೋಡಿ ನೀವು, ಆದಿತ್ಯ ಹೃದಯ ಹೇಳ್ಕೊಳ್ಳಿ, ಗಾಯತ್ರಿ ಮಂತ್ರ ಹೇಳ್ಕೊಳ್ಳಿ. ವರ್ಣಸೂಕ್ತ 3 ಅವರ್ಸ್ ಹಿಡಿಯುತ್ತೆ ಸ್ವಾಮಿ, ಯಾವ ಮಂತ್ರ ಇಲ್ಲ ಅದರಲ್ಲಿ. ಗಾಯ ಭಾರಿ ದೀರ್ಘವಾಗ್ಬಿಡುತ್ತೆ ಇದು ಇಲ್ಲಿಗೆ. ಒಂದು ಚುಟುಕು ಚಿಂತನೆ ಇದು ದೈನಂದಿಕ ಚಿಂತನೆ ಇದು ಇದು ನಿಮ್ಮೆಲ್ಲರ ಅವಗಾಹನೆಗಾಗಿ ಇಸ್ ಎ ಪೆರೂಸಲ್. ನಿಮಗೆಲ್ಲ ಗೊತ್ತಿರುವುದೇ, ನೀವು ನನಗಿಂತ ಹೆಚ್ಚು ತಿಳಿದಿರೋರಿಗೆ ತಿಳಿದವನನ್ನು ತಿರುವಿಜನಾಸುಖಿನೋ ಬಂತು. ಓಂ ದತ್ತ ವಿದ್ರವರೇಣ್ಯ ಮೃಗೋ ದೇವಸ್ಯ ಧೀಮೇ ದಿಯೋ ಯೋನ ಪ್ರಚೋದಯ. ಹೋಮ ಮಾಡಬೇಕಾದ್ರೆ ತತ್ಸ ವಿದ್ರವರಿ ದಿಯೋ ಯೋನ ಪ್ರಚೋದಯ ಓಂ ಭೂರ್ಭುವಸ್ವಹ ವ್ಯಾವೃತಿ ಹೇಳಲ್ಲ, ತತ್ಸ ವಿದ್ರವರೇಣ್ಯ ಮೃಗೋ. ಅದರ ಅಂತ ಅರ್ಥವನ್ನು ಹಿಂದೆ ನಾನು ಒಂದು 6 ಫೇಸ್ಬುಕ್ಕಲ್ಲಿ ಹಾಕಿದ್ದೆ, ಸುಮಾರು ಒಂದು 15,000-20,000 ಜನ ನೋಡಿದ್ರು ಅಲ್ಲಿ. ತುಂಬ 15 ವರ್ಷ ಆಗೋಯಿತು. ಯೂಟ್ಯೂಬ್ ಹಾಕೋಣ ಹಾಕ್ತೀನಿ, ಯಾವಾಗ ದಿವಸ ಏನು ವಾರಕ್ಕೊಂದು ಹಾಕೋವೆ ಏನು 20,000-30,000 ಜನ ನೋಡೋರು ಅಂದರೆ ಅದು ಯೂಟ್ಯೂಬ್ದು ಇರೋದಿಲ್ಲ, ಫೇಸ್ಬುಕ್ದು ಇರೋದಿಲ್ಲ, ತುಂಬ ಹಳೇದಾದ್ಮೇಲೆ ಎಲ್ಲೋ ಹೊರಟೋಗುತ್ತದೆ. ಮತ್ತೆ ಹಾಕುವ ಪ್ರಯತ್ನವನ್ನು ಮಾಡ್ತೀನಿ. ಇದೆಲ್ಲರೂ ಸಾಷ್ಟಾಂಗ ನಮಸ್ಕಾರಗಳು. ಬ್ರಹ್ಮಸ್ವರೂಪಿಯಾದ ಆತ್ಮಸ್ವರೂಪಿಯಾದ ನಿಮಗೆಲ್ಲ ಸಾಷ್ಟಾಂಗ ಪ್ರಣಾಮಗಳು.